ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರು ಶೈಲಿಯ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ತೊಗರಿಬೇಳೆ, ಈರುಳ್ಳಿ, ಮೀನು ಅದೆಷ್ಟೇ ಸಾಕು ರುಚಿ ಕೊಡುತ್ತೆ, ಮತ್ತು ಮಸಾಲೆ. ಫಸ್ಟು ನೋಡಿ, ನಾನೊಂದು ಇಡಿಯಷ್ಟು ಅಷ್ಟು ತಗೊಂಡಿದ್ದೀನಿ ಬೇಳೆ, ಒಂದು ಇಡಿ ಮತ್ತು ಒಂಚೂರು ಜಾಸ್ತಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಬೇಳೆ ಮುಳುಗಿ ಒಂಚೂರು ಮೇಲೆ ಬರಬೇಕು ನೀರು, ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ನಾನು ನೆನೆಸಿಲ್ಲ ಇವತ್ತು ಬೇಳೆ, ನೆನೆಸಿಟ್ರೆ ಬೇಗನೂ ಆಗುತ್ತೆ, ಕಮ್ಮಿ ನೀರಲ್ಲಾಗುತ್ತೆ. ಅದಕ್ಕೆ ಬೇಯಕ್ಕಿಡುವಾಗ ಅರಿಶಿನ, ಆಮೇಲೆ ಇಂಗು. ನಮ್ಮಲ್ಲಿ ಎಲ್ ಜಿಂಗ್ ಯೂಸ್ ಮಾಡ್ತೀವಿ, ನಿಮ್ಮಲ್ಲಿ ಯಾವುದಿದೆ ಆ ಹಿಂಗೆ ಹಾಕ್ಕೋಬೋದು. ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಹಾಕಿದ್ಮೇಲೆ ಕಟ್ ಮಾಡಿದಂಥ ಈರುಳ್ಳಿ ರಫ್ಲಿ ಚಾಪ್ ಮಾಡ್ಬೋದು, ಒಂದರಿಂದ ಎರಡು. ತುಂಬ ಹಾಕಿದರೆ ರುಚಿ ಜಾಸ್ತಿ, ಅದರಿಂದ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಅದಕ್ಕೊಂಚೂರು ಎಣ್ಣೆ, ಯಾಕಂದರೆ ಅದು ಕುದಿಬಾರ್ದು, ಒಳಗೆ ಚೆಲ್ಲಬಾರ್ದು ಅಂತ ಹಾಕ್ತೀವಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು, ನಾನು ನೆನೆಸಿಲ್ಲ ಅಲ್ಲ ಅದಕ್ಕೆ ನಾನೊಂದು 5 ವಿಷಲ್ ಹಾಕಿಸ್ದೆ. ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಳೆ, 5 ವಿಷಲ್ ಹಾಕಬೇಕು. ಅದರಿಂದ ನೋಡಿ, ನಮ್ಮದು ಮಸಾಲೆ ಸಾಂಬಾರು ಏನೇನಂದರೆ ತೆಂಗಿನಕಾಯಿ, ಒಂಚೂರು ಹುಣಸೆ ಹಣ್ಣು, ಸ್ವಲ್ಪ ಕಲ್ಲರ್ದು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಧನಿಯಾ ಒಂದು ಸ್ಪೂನು, ಬೆಳ್ಳುಳ್ಳಿ ಒಂದು 10-12 ಎಸಳು, ಅರ್ಧ ಈರುಳ್ಳಿ, ಅರ್ಧ ಟೀಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ. ಇದು ಒಗ್ಗರಣೆಗೆ ನೋಡಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದಕ್ಕೆ ಒಗ್ಗರಣೆಗೆ. ಈಗ ಇದನ್ನೆಲ್ಲ ನಾವು ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಧನಿಯ ಮಾತ್ರ ಹುರಿದಿಟ್ಕೊಂಡಿರ್ತೀವಿ, ಇನ್ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ನಾವೇನು ಮಾಡ್ತೀವಿ, ತರ್ತಾ ಇದ್ದಂಗೆ ಧನಿಯ ಮತ್ತು ಒಣಮೆಣಸಿನ್ಕಾಯಿ ಹುರಿದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಡಬ್ಬದಲ್ಲಿ ಹಾಕಿಟ್ಬಿಡ್ತೀವಿ, ಅರ್ಜೆಂಟಾಗ ತೆಗೆದು ಬಿಡೋದು, ಹಾಕ್ಕೊಳ್ಳೋದು. ಇದನ್ನೀಗ ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೀವು ಬೇಳೆಗೆ ಹೆಂಗೋ ಹಿಂಗೆ ಹಾಕಿದ್ದೀರಾ, ಒಬ್ಬೊಬ್ರು ಇದಕ್ಕೂ ಹಾಕ್ತಾರೆ ಮಸಾಲೆ ಮಾಡುವಾಗ, ಇಲ್ಲ ಲಾಸ್ಟಲ್ಲಿ ನೀವು ಒಗ್ಗರಣೆ ಕೊಡುವಾಗ ಸ್ವಲ್ಪ ಹಿಂಗೆ ಹಾಕ್ಬೋದು, ಅವಾಗ ಇನ್ನೂ ರುಚಿಯಾಗುತ್ತೆ. ಈಗ ನೋಡಿ, ನಾನು ಕುಕ್ಕರೆಲ್ಲ ಕೂಗಿಸಿ ಬೇಳೆ ಬೇಯೋಕ್ಕೆ ಕುದಿಯೋಕ್ಕಿಟ್ಟಿದ್ದೀನಿ, ಅದಕ್ಕೆ ಈಗ ಉಪ್ಪು ಹಾಕಬೇಕು. ಒಂದೊಂದು ಬೇಳೆ ಉಪ್ಪು ಹಾಕಿದರೆ ಬೇಯಲ್ಲ ಬೇಗ, ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ನಮ್ಮನೇಲಿ ಕಲ್ಲು ಉಪ್ಪು ಯೂಸ್ ಮಾಡ್ತೀವಿ, ನೀವು ಪುಡಿ ಉಪ್ಪು ಮಾಡ್ಕೊಳ್ಬೋದು ಯೂಸ್. ಈಗ ನೋಡಿ, ಮಸಾಲೆ ರೆಡಿ ಇದೆ, ಎಷ್ಟು ನೈಸಾಗಿದೆ ನೋಡಿ ಕಲ್ಲರ್ ನೋಡಿ, ಎಷ್ಟು ಚೆನ್ನಾಗಿದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ, ಎಷ್ಟು ಗಮ್ ಅಂತ. ನಮ್ಮ ಕಡೆ ಪರಿಮಳ ಅಂತೀವಿ, ಒಳ್ಳೆ ಸ್ಮೆಲ್ಗೆ ಪರಿಮಳ ಅಂತೀವಿ ನೋಡಿ, ಹೆಂಗೆ ಕುದೀತಾ ಇದೆ ಇಡೀ ಮನೆ ಗಮ್ ಅಂತ. ಈಗ ಬರೋಣ ಒಗ್ಗರಣೆಗೆ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹೇಳಿದಂಗೆ ಸಾಸಿವೆ ಒಂದು ಸ್ಪೂನು, ಅದು ಪಟ ಪಟ ಅಂತ ಅನ್ನಲಿ ಸ್ವಲ್ಪ ಚೆನ್ನಾಗಿ. ಅದು ಎಲ್ಲ ಪಟ ಪಟ ಅಂತ ಅಂದಮೇಲೆ ನಾವೇನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡಿ, ನಿಮಗೆ ಕಾಣ್ತಾ ಇದೆ ನೋಡಿ ಅಲ್ಲಿ ಪಟ ಪಟ ಅನ್ನೋದು. ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು, ಅದು ಫ್ರೈ ಆದ ಸ್ವಲ್ಪ ಈರುಳ್ಳಿ, ಈರುಳ್ಳಿ ಒಂದು 2 ಸ್ಪೂನ್ ಸಾಕು ಬೆಳ್ಳುಳ್ಳಿಗೆ ಒಗ್ಗರಣೆಗೆ. ಆಮೇಲೆ ಕರಿಬೇವು, ಅದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ನಿಮಗೆ ಸಾರು ಇನ್ನೂ ರುಚಿ ಅನಿಸುತ್ತೆ, ಬಿಳಿ ಅನ್ನಕ್ಕೆ ಆ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ನೋಡಿ, ಈ ಥರ ಕಲ್ಲರ್ ಬರಬೇಕು. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಒಂಚೂರು ಸಾಕು, ಯಾಕಂದ್ರೆ ನಾವು ಬೆಯ್ಯಕ್ಕೂ ಹಾಕಿರ್ತೀವಿ, ಇದಕ್ಕೂ ಒಂಚೂರು ಹಾಕಿದರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿ ಕರಿಬೇವು ಹಾಕಿದರೆ ಒಳ್ಳೆಯದು, ಇಲ್ಲಾಂದರೆ ಅದೆಲ್ಲ ಪಟ ಪಟ ಅಂತ ಗ್ಯಾಸ್ ಮೇಲೆಲ್ಲ ಹಾರಿಕೊಂಡು ಮುಖದ ಮೇಲೆಲ್ಲ ಹಾರುತ್ತೆ. ಅದು ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಕಲ್ಲರ್ ನೋಡಿ ಹೆಂಗೆ ಬಂದಿದೆ. ಈಗ ನಾವು ಕುದಿಸಿ ಇಟ್ಟಿರೋವಂಥ ಬೇಳೆ ಸಾರಿಗೆ ಇದನ್ನು ಹಾಕಬೇಕು. ಕಲ್ಲರ್ ನೋಡಿ ಏನು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.